हाय हेलो नमस्कार एल्लरिगू कूड स्वागत एल्लरिगू केसी गाइड यूट्यूब चैनल गे नोटिफिक्स ग्रेड टीसीएस नेमकाति एनिदे ई ऑफ कैंपस ड्राइव अंत हेळ्तीवि सो ई ऑफ कैंपस ड्राइव गे संबंधपट्टंत संपूर्णवाद माहितियन्न वीडियोदल्लि तिळिसिकोडुत्तीनि लास्ट वर्गु ई वीडियो नोडि निमगे संपूर्णवादंत माहिति गोत्तागुत्ते हागे नीवु नम्म चानल होसबरागिद्दरे दयविट्टु सब्सक्राइब आगि मत्ते बेल ऐकान् आन् माडि आग नावु अप्लोड् माडुवंत एल्ला वीडियोगळु निमगे नोटिफिकेशन् सिगुत्ते सो मोदलनेदागि नावु नोडोदु नोडि इदु डिजिटल ऑफ कैंपस ड्राइव अंत हेळ्तीवि 2019-20 पासउट आगे मत आरिंद 12 एक्सपीरियंस आईटी एक्सपीरियंस इतना रिक्वायरमेंट नड़ीत सो संपूर्ण एलिजिबिलिटी क्राइटेरिया ना नोड़े मोदलनेदागि नोडि ನಿಮಗೆ ಬಿ ಇ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಅಥವಾ ಎಮ್ ಇ ಆಗಿರ್ಬೋದು ಎಮ್ ಟೆಕ್ ಆಗಿರ್ಬೋದು ಎಮ್ ಸಿ ಎ ಆಗಿರ್ಬೋದು ಎಮ್ ಎಸ್ ಸಿ ಆಗಿರ್ಬೋದು ಸೊ ಪಾಸಿಂಗ್ ಇಯರ್ 2019-20 ಒಳಗಡೆ ಅಂದರೆ ಈ ಮೂರು ವರ್ಷ ಆಗಿರಬೇಕಾಗತ್ತೆ ಮತ್ತು 6-12 ಐ ಟಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದು 7 ಲಕ್ಷ ಪರ್ ಆನಮ್ ಇರುತ್ತೆ ಮತ್ತು ಪಿ ಜಿ ಅಂದರೆ ಎಮ್ ಟೆಕ್ ಆಗಿರ್ಬೋದು ಅಥವಾ ಎಮ್ ಎ ಆಗಿರ್ಬೋದು ಅವರಿಗೆ 7.3 ಲಕ್ಷ ಪರ್ ಆನಮ್ ಆಗಿರುತ್ತೆ ಸೊ ಇದು ನಿಮಗೆ एजुकेशन क्वालिफिकेशन के संबंध पटे आते इन सेलेक्शन प्रोसीजर अप्लिकेशन हाकोदे इवेलू कूड़ा ना नोड़े मोदलने नो अप्लिकेशन हाक्रे हे हाँ नो अप्लिकेशन निम्बे प्रोसेसली मोदी नेक्स्ट टी सी एस अंत बे ना डिस्क्रिप्शन लिंक को अदरली होंगे रिजिस्टर आगे यार रिजिस्टर आगे रिजिस्टर आगे जस्ट लॉगिन मोबाइल अप्लाई अंत को नेक्स्ट प्रोसेस आगता होते रिजिस्टर आगे इले नेक्स्ट टी सी एस अंतिम वेबसाइट नान डिस्क्रिप्शन को अलग क्लिक नेक्स्ट नहीं रिजिस्टर मे रिजिस्टर ಐಡಿಯನ್ನ ಜನರೇಟ್ ಮಾಡ್ಕೋಬೇಕಾಗುತ್ತೆ ಐಡಿಯನ್ನ ಜನರೇಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬರುತ್ತೆ ಇದರಲ್ಲಿ ನಿಮಗೆ ನೋಡಿ ಕ್ಲಿಕ್ ವಿತ್ CTRDT ಐಡಿ ಅಂತ ಹೇಳಲಾಗುತ್ತೆ ಸೊ CTRDT ಐಡಿ ಅಂತ ಕೊಟ್ಟರೆ ನಿಮ್ಮ ಐಡಿಯನ್ನ ಕೊಟ್ಟರೆ ನೀವು ಜಸ್ಟ್ ನಿಮ್ಮ ಎಲ್ಲ ಡಾಟಾವನ್ನು ಕೂಡ ಫಿಲ್ ಅಪ್ ಮಾಡಬೇಕಾಗುತ್ತೆ ಅದಾದ ನಂತರ ಫೈನಲ್ ಸಬ್ಮಿಷನ್ ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ಏನಾದರೂ ಆಲ್ರೆಡಿ ಐಡಿ ಇದ್ದರೆ ನಿಮ್ಮ ಹತ್ರ ಅದನ್ನು ಜಸ್ಟ್ ಅಪ್ಲೈ ಅಂತ ಕೊಟ್ಟರೆ ನೀವು ನೆಕ್ಸ್ಟ್ ಪ್ರೊಸೆಸನ್ನು ನಿಮ್ಮ ಡಾಟಾವನ್ನು ಎಲ್ಲವನ್ನು ಕೊಟ್ಟು ನೀವು ಜಸ್ಟ್ ಸಬ್ಮಿಟ್ ಕೊಡಬೇಕಾಗುತ್ತೆ ಇದು ಅಪ್ಲೈ ಪ್ರೊಸೆಸರ್ ಆಗಿರುತ್ತೆ ಸೊ ಟೆಸ್ಟ್ ಎಲಿಜಿಬಿಲಿಟಿ ಏನಿರುತ್ತೆ ಅಂತ ಹೇಳೋದಾದರೆ ಮೊದಲನೇದಾಗಿ ನೋಡಿ ನಿಮ್ಮ ಡಿಗ್ರಿ ಏನು ಮುಗಿದಿರುತ್ತೆ ಬಿ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಅಥವಾ ಎಮ್ ಎಸ್ ಸಿ ಆಗಿರ್ಬೋದು ಸೊ ಅದರಲ್ಲಿ ನಾವು ನೋಡೋದಾದರೆ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಪಟ್ಟಂತೆ ನಿಮಗೆ ಟೆಂತಲ್ಲಿ ಆಗಿರ್ಬೋದು ಅಥವಾ ಪಿ ಯು ಸಿಲಿ ಮತ್ತು ಡಿಗ್ರಿಲಿ ಡಿಪ್ಲೊಮೊದಲ್ಲಿ ಇವೆಲ್ಲದರಲ್ಲೂ ಕೂಡ ನಿಮಗೆ ಮಿನಿಮಮ್ 70% ಸ್ಕೋರ್ ಆಗಿರಬೇಕು ಸಿ ಜಿ ಪಿ ಆಗಿದ್ದರೆ 7 CGPA ಆಗಿರಬೇಕಾಗುತ್ತೆ ಸೊ 70% ಆಗಿದ್ದರೆ ಮಾತ್ರ ನೀವು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ ಇಲ್ಲ ಅಂದರೆ ಇಲ್ಲ ಹಾಗಾಗಿ 70% ಇರೋರು ಅಪ್ಲಿಕೇಶನ್ನ ಹಾಕಬೇಕಾಗ್ತದೆ सो एजुकेशन क्वालिफिकेशन के संबंध पड़ा मत गैप बैंक नोड़ा नो एजुकेशन गैप को भाला जन ओद अब 24 मीरीबार्ते अदे रीतल वर्क एक्सपीरियंस 6-12 ई टी कंपनी अदे रीतल एज लिमिट बंद ना 18-28 ಇದರ ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿಯಲ್ಲಿ ನಿಮ್ಮ ಕೋರ್ಸ್ ಏನಿರುತ್ತೆ ಅದು ನಿಮಗೆ 4 ವರ್ಷಗಳಲ್ಲಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅಂದರೆ ಡಿಪ್ಲೊಮಾ ಬೇಸ್ಡ್ ಆರ್ ಹೋಗಿರ್ಬೋದು ಅಥವಾ ಪಿ ಯು ಸಿ ಬೇಸ್ಡ್ ಆರ್ ಹೋಗಿರ್ಬೋದು ಟೆಸ್ಟ್ ಪ್ಯಾಟರ್ನ್ ಹೇಗಿರುತ್ತೆ ನೋಡಿ ಟೆಸ್ಟ್ ಪ್ಯಾಟರ್ನ್ ಬಂದು ನಿಮಗೆ ಅಡ್ವಾನ್ಸ್ಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 40 ನಿಮಿಷಗಳ ಕಾಲ ಸಮಯಾವಕಾಶನ ಕೊಡಲಾಗುತ್ತೆ ಸೊ ಎಷ್ಟು ಮಾರ್ಕ್ಸ್ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಆಗಿಲ್ಲ ಮೋಸ್ಟ್ ಪ್ರಾಬಬಲಿ 40 ನಿಮಿಷಗಳಿಗೆ 40 ಮಾರ್ಕ್ಸನ್ನೇ ಕೊಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನೇನು ಟೆಸ್ಟ್ ಅಟೆಂಡ್ ಮಾಡ್ತೀರಾ ಆವಾಗ ನೋಡ್ಕೋಬಹುದು ಅಡ್ವಾನ್ಸ್ಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೇಳಲಾಗುತ್ತೆ ಅದೇ ರೀತಿ ವರ್ಬಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಮಾರ್ಕ್ಸನ್ನು ಕೇಳಲಾಗುತ್ತೆ 10 ನಿಮಿಷಗಳ ಕಾಲ ಇರುತ್ತೆ ಅದೇ ರೀತಿಯಲ್ಲಿ ಅಡ್ವಾನ್ಸ್ಡ್ ಕೋಡಿಂಗ್ಗೆ ಸಂಬಂಧಪಟ್ಟಂತೆ ನಿಮಗೆ 60 ನಿಮಿಷಗಳ ಕಾಲ ಸಮಯಾವಕಾಶನ ಕೊಡಲಾಗುತ್ತೆ ಸೊ ಒಟ್ಟು 110 ನಿಮಿಷಗಳ ಕಾಲ ಸಮಯಾವಕಾಶನ ಕೊಡಲಾಗುತ್ತೆ ಸೊ ಇದ್ರ ಬಗ್ಗೆ ಸರ್ ನಮಗೆ ಅಷ್ಟೊಂದು ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳಿದ್ರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಯಾಂಪಸ್ಗೆ ಸಂಬಂಧಪಟ್ಟಂತೆ ಇವರೇ ಕೂಡ ಕ್ಲಾಸಸ್ಸನ್ನು ನಡೆಸಲಾಗುತ್ತೆ ಸೊ ಆ ಕ್ಲಾಸಸ್ಸನ್ನು ಕೂಡ ನೀವು ಜಾಯಿನ್ ಮಾಡ್ಬೋದು ನೋಡಿ ಡಿಜಿಟಲ್ ಪ್ರಿಪರೇಷನ್ ವಿತ್ ರೀಸನಿಂಗ್ ಅಂತ ಹೇಳಲಾಗುತ್ತೆ ಸೊ ಇದರಲ್ಲಿ ಇಲ್ಲಿ ಪಾರ್ಟ್ ಏನು ಕೊಡ್ತಾರೆ ಡಿಜಿಟಲ್ ಟೆಸ್ಟ್ ಪ್ರಿಪರೇಷನ್ ವಿತ್ ರೆಸೊನೆನ್ಸ್ ಅಂತ ಹೇಳಲಾಗುತ್ತೆ ಸೊ ಇದರಲ್ಲಿ ಹೇಳಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ಲಾಸಸ್ಗಳು ಕೂಡ ಮಾಡಲಾಗುತ್ತೆ ನಿಮ್ಮ ಒಂದು ನಿಮ್ಮ ಸಿಲೆಬಸ್ ಏನೇನಿರುತ್ತೆ ಸೊ ಎಲ್ಲ ಸಿಲೆಬಸ್ಗಳನ್ನು ಕೂಡ ಇದರಲ್ಲಿ ಮಾಡಲಾಗುತ್ತೆ ಸೊ ಇದರಲ್ಲಿ ನೋಡೋದಾದ್ರೆ ನೋಡಿ ಇದರಲ್ಲಿ ಏನು ಮಾಡಬೇಕಂದ್ರೆ ನೋಡಿ ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ ನೀವು ಎಂಟರ್ ಟಿ ಸಿ ಎಸ್ ನೆಕ್ಸ್ಟ್ ಕ್ರೆಡಿಷನಲ್ ಅಂತ ಕೊಟ್ಟು ಅದರಲ್ಲಿ ನೀವು ಅಯನ್ ಡಿಜಿಟಲ್ ಪೇಜ್ಗೆ ಹೋಗಿ ಕೆಟಲಾಗ್ ಅಂತ ಹೇಳಿ ಟಾಪ್ ಕಾರ್ನರಲ್ಲಿ ಸರ್ಚ್ ಮಾಡಿದರೆ ನೀವು ಕ್ಲಿಕ್ ಮಾಡಿದರೆ ಅದಾದ ನಂತರ ಸಬ್ಸ್ಕ್ರೈಬ್ ಟಿ ಸಿ ಎಸ್ ರೆಸಿಡೆನ್ಸ್ ಫೈನಾನ್ಷಿಯಲ್ 2022 ಅಂತ ಹೇಳಿ ಹೇಳಲಾಗುತ್ತೆ ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಡಿಜಿಟಲ್ ಪ್ರಿಪ್ರೇಷನ್ ಸೀರೀಸ್ ಆಕ್ಸೆಸ್ ಕೋಡಿಂಗ್ ಆಗುತ್ತೆ ಹಾಗಾಗಿ ಸೊ ಇದನ್ನು ಕೂಡ ನೀವು ನೋಡ್ಕೋಬಹುದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೋಡಿ ಇದರಲ್ಲಿ ಹೀಗೆ ಮಾಡಬೇಕು ಕ್ಲಿಕ್ ಹಿಯರ್ ಅಂತ ಇದೆ ಅದರಲ್ಲಿ ಹಿಯರ್ ಅನ್ನೋದು ಬ್ಲೂ ಕಲರ್ ಇದನ್ನು ಬಂದು ನೀವು
ಜಸ್ಟ್ ಇದು ಮಾಡಿದ್ರೆ ಇದರಲ್ಲಿ ನಿಮಗೆ ಡೆಸ್ಕ್ಟಾಪ್ ಮೋಡ್ಗೆ ಹೋಗಬೇಕಾಗುತ್ತೆ ಯಾಕಂದರೆ ಟಿ ಸಿ ಎಸ್ ನೆಕ್ಸ್ಟ್ ಅನ್ನೋದು ಡೆಸ್ಕ್ಟಾಪ್ ಮೋಡ್ಗೋದ್ರೆ ನೀವು ಇದರಲ್ಲಿ ನೋಡಿ ಹೀಗೆ ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಆ ಒಂದು ರಿಜಿಸ್ಟ್ರೇಷನ್ ಐ ಡಿಯನ್ನು ಕೊಟ್ಟು ಲಾಗಿನ್ ಆಗಿ ನೀವು ಮಾಡಿಕೊಂಡು ಹೋಗಬಹುದು. ಅಲ್ಲಿ ಏನು ಪ್ರೊಸೀಜರ್ ಹೇಳಿದರೆ ಅಷ್ಟು ಏನಾದರೂ ಗೊತ್ತಾಗಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಕ್ವೆಶನ್ಸನ್ನು ಕೇಳಬಹುದು. ಸೊ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರವನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಯಾವ್ಯಾವ ಬ್ರ್ಯಾಂಚ್ ಅವರು ಸರ್ ಹಾಕ್ಬೋದು ಅಂತೇಳಿ ಕ್ವೆಶನ್ಸನ್ನು ಉಳ್ಕೊಳ್ತದೆ. ಸೊ ಎಲ್ಲ ಬ್ರ್ಯಾಂಚ್ ಅವರು ಕೂಡ ಅಪ್ಲಿಕೇಶನ್ನ ಹಾಕಬಹುದು, ಬಟ್ ಅವ್ರಿಗೆ ಮಿನಿಮಮ್ 70% ಸ್ಕೋರ್ ಆಗಿರಬೇಕಾಗತ್ತೆ ಡಿಗ್ರಿಲಿ. ಸೊ ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟು ಎಲಿಜಿಬಿಲಿಟಿ ಇದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ನಿಮಗೆ ಎಂಡ್ ಆಗುವಂಥದ್ದು 25 ಫೆಬ್ರವರಿ 2022 ಎಂಡ್ ಆಗುತ್ತೆ. ಸೊ 2-3 ದಿನ ಉಳ್ಕೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡಿ, ಯಾರ್ಯಾರು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ, ಎಮ್ ಎಸ್ ಸಿ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅಪ್ಲೈ ಮಾಡಿ ಟಿ ಸಿ ಎಸ್ಸಲ್ಲಿ ನಿಮ್ಮ ಜಾಬನ್ನು ಭದ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.